ಗಾಯತ್ರೀ ನಮಃ ಓಂ ಗಾಯತ್ರೀ ನಮಃ ಓಂ ಗಾಯತ್ರೀ ನಮಃ ಓಂ ಗಂಗಾಯೈ ನಮಃ ಓಂ ಗಂಗಾಯೈ ನಮಃ ಓಂ ದುರ್ಗಾಯೈ ನಮಃ ದುರ್ಗಾಯೈ ನಮಃ ಓಂ ಕೀಟಘ ಓಂ ಕೀಟಘನಸ್ವನಾಯೈ ನಮಃ ಓಂ ಕೀಟಘನಸ್ವನಾಯೈ ನಮಃ ಓಂ ಛಂದೋಮಯಾಯೈ ನಮಃ ಛಂದೋಮಯಾಯೈ ನಮಃ ಓಂ ಮಹ್ಯೈ ನಮಃ ಮಹ್ಯೈ ನಮಃ ಓಂ ಛಾಯಾಯೈ ನಮಃ ಛಾಯಾಯೈ ನಮಃ ಓಂ ಚಾರ್ಪಣ್ಯೈ ನಮಃ ಚಾರ್ಪಣ್ಯೈ ನಮಃ ಓಂ ಚಂದನಪ್ರಿಯಾಯೈ ನಮಃ ಚಂದನಪ್ರಿಯಾಯೈ ನಮಃ ಓಂ ಜನನ್ಯೈ ನಮಃ ಜನನ್ಯೈ ನಮಃ ಓಂ ಜಾನ್ಭವ್ಯೈ ನಮಃ ಜಾನ್ಭವ್ಯೈ ನಮಃ ಓಂ ಜಾತಾಯೈ ನಮಃ ಜಾತಾಯೈ ನಮಃ ಓಂ ಶಾಂಭವ್ಯೈ ನಮಃ ಶಾಂಭವ್ಯೈ ನಮಃ ಓಂ ಹತರಾಕ್ಷಸ್ಯೈ ನಮಃ ಹತರಾಕ್ಷಸ್ಯೈ ನಮಃ ಓಂ ವಲ್ಲರ್ಯೈ ನಮಃ ವಿಶೇಷವಾದ ಮಹಾಕಾಳಿಯಾದ ನಮ್ಮ ಜೀವನ ಬರುವಂಚಿನ ನಾನಾ ವಿಧವಾಂಚನ ಕಷ್ಟ ಕಾರ್ಪಣ್ಯ ರೋಗ ಬಾಧೆಗಳನ್ನು ದೇವರ ಪರಿಹಾರ ಹೊಂದಬಹುದು. ಮಹಾಲಕ್ಷ್ಮಿಯಾದ ನನ್ನ ಜೀವನ ಸ್ಥಿರ ಲಕ್ಷ್ಮೀ ಕೀರ್ತಿ ಅಷ್ಟೈಶ್ವರ್ಯ ಆರೋಗ್ಯ ಭಾಗ್ಯ ದೇವರನ್ನು ಪಡೆಯಬಹುದು. ನನ್ನ ಮಹಾಸರಸ್ವತಿಯಾದ ಎಡ್ಡೆ ಸದ್ಬುದ್ಧಿ ವಿದ್ಯೆಯ ದೇವರ ಅನುಗ್ರಹಿಸುವ ಮೂಲಕವಾದ ದುರ್ಗಾ ಪರಮೇಶ್ವರಿನ ಪೂರ್ಣ ಅನುಗ್ರಹ ಸಮಸ್ತರಿಗಳ ಪ್ರಾಪ್ತಿಯಾಗುವಂಚಿನ ಸಂಕಲ್ಪನ ಒಂದು ದೇವರಿಗೆ ಪ್ರಣಯಿತರ ಪುಷ್ಪಾಂಜಲಿ ಸೇವೆ ಅರ್ಪಣೆ ಮಾಡಬೇಕು. ಮಾತ್ರ ಭಕ್ತಿಪೂರ್ವಕವಾದ ದೇವರ ಮನಸ್ಸನ್ನು ಪ್ರಾರ್ಥನೆ
ಕಾಶಿನಿ ಅಜ್ಞಾನ ನಾಶಿನಿ ಸಾಧ್ಯತೆ ಬಗ್ಗೆ ಆ ಜ್ಯೋತಿಷ್ಯಂ ಶಾಸ್ತ್ರಣ ಪ್ರತ್ಯಕ್ಷ ದರ್ಶನ ಪಡ್ತೇನೆ. ಜ್ಯೋತಿಷ್ ಶಾಸ್ತ್ರ ಕುಂಬಡ ರೆಡ್ ಕಣ್ಣಿತ್ರ ಕಾಮಿದೆ ಬಂಟರ ಒಲೆಯಡೆದು ನಡೆದ ಮೇಲಿನ ಪ್ರತಿ ವರ್ಷವೂ ಕೂಡ ಅಲ್ಪ ಅಲ್ಪ ನಾನಾ ರೀತಿಯಾದಂತ ಒಂದನೇ ಕಾರ್ಯಕ್ರಮವನ್ನು ನಡೆದು ಬರೆದುಲ್ಲಾರೆ ನಡಪವನ್ನು ಬರೆದುಲ್ಲಾರೆ ಮಾತೆಲ್ಲ ಸರ್ವ ಸಹಕಾರ ಮೂಲಕವಾದೆ ದಯಕಣ್ಣ ಒಂದು ಚೂರು ಒಬ್ಬರಿಗೆ ಭಿನ್ನಾಭಿಪ್ರಾಯ ನನಗ ಅಲ್ಲಿ ನಡಪಾಲೆ ಅಸಾಧ್ಯವಾದಂತಹದ್ದು ಮಾತೆಲ್ಲ ಕೂಡ ಒಮ್ಮತಾಭಿಪ್ರಾಯ ಕೂಡ ಆಗೋದು ದಾಯಕಣ್ಣ ಕಡಿಮ ಪೂರ ಬರ್ತದೆ ಅದಕ್ಕೆ ಚೂರು ಉಪವಾಡ್ತೀನಿ ನಾನು ತಿನ್ನೇರಪ್ಪ ಅಂತದವರು ಮಾತೆಲ್ಲ ಕೂಡ ಸೇರಿ ನನ್ನ ಮಾತ್ರ ಒಂದು ದೇವರನ್ನು ಸಾಧ್ಯತೆ ಪಡೆಯ ಸಾಧ್ಯತೆ ಉಂಟು ಅಂಚೆ ಸಮಯದ ಮತ್ತೆ ಉಂಟು ಬಂಟ್ರ ಬಲೆಯದೆ ಮಾತೆಲ್ಲ ಕೂಡ ಸೇರೊಂದು ದೇವರ ಒಂದು ದಿವ್ಯವಾದಂತಹದ್ದು ಈ ರೀತಿಯಾದಂತಹ ದುರ್ಗಾ ನಮಸ್ಕಾರ ಪೂಜೆ ಮೂಲಕವಾದ ದೇವರನ್ನ ಸಂತೃಪ್ತಿ ಪಡಿಸಾ ಇದೆ ಅಷ್ಟೋತ್ತರ ಸಮಾಜ ಸಹಸ್ರನಾಮ ಆಚರಣೆ ದೇವರ ಸಂತಾನಗಳು ದುರ್ಗಾಷ್ಟೋತ್ತರ ಸಹಸ್ರನಾಮಾಚರಣೆ ದೇವರನ್ನ ಸಂಕಲ್ಪ ಇತ್ಯಾದಿ ಮಾತ ಕುಂಕುಮಾರ್ಚನ ಸೇವೆ ಇತ್ಯಾದಿ ಮಾತ ನಡಪಾದ ಕುರಿತು ದೈವೇದ್ಯಮ ನೈವೇದ್ಯ ಮಾತ ಆಯೋಗ ದೇವರಿಂದ ಪ್ರಸನ್ನ ಕಾಲ ಕುರಿತ ಸಮಯ ಪ್ರಸನ್ನ ಕಾಲ ಕೊಂಡಾಗ ದೇವರ ಸಂತೋಷ ಕೂಡ ಸಮಯ ದಯಕಣ್ಣಗ ಒಂದು ಮಧ್ಯಾಹ್ನದ ಹೊರತು ಹೋಗು ನಮ್ಮ ಚೂರು ಬಡವಳಿತರ ಹೋಗ್ಬಿಡಬೇಕು ಸಾಧ್ಯ ಉಂಟು ಅಂತದವರ ದೇವರ ಸಂಧಾನಗಳು ಜಪಣ್ಣಗ ದೈವೇದ್ಯ ಫಲ ಪುಷ್ಪ ಮಾತ ಅರ್ಪಣೆ ಮಂತ್ರದುಃಖ ಪೂಜೆ ಪುರಸ್ಕಾರ ಆದ ಮಾತ ಆಯ್ದುಃಖ ದೇವರ ಪ್ರಸನ್ನ ಕಾಲಗಳು ಕೂಡಿದ ಸಮಯ ಆ ಸಮಯ ನಮ್ಮ ಹೆಚ್ಚಿನ ಮಾತ್ರ ಪ್ರಾರ್ಥನೆ ಬರ ಆ ಪ್ರಾರ್ಥನೆಗೆ ಬಲವಂತೆ ಅಸ್ತು ಅಂಬಿತ್ರ ವಿಶ್ವಾಸ ವಿಶ್ವಾಸದ ಫಲದಾಯಕ ಬರ್ತೇನೆ ಆಯ್ತು ವಿಶ್ವಾಸ ನಮಗಿದ್ರೆ ನನಗೆ ಫಲ ಕೊಡಲು ಸಾಧ್ಯ ಇದೆ ಬಟ್ಟೆ ಬಟ್ಟೆ ಲೆಪ್ಪಡ ಇಲ್ಲ ಬಟ್ಟೆ ಸರಿಯಾದ ಪೂಜೆ ಪುರಸ್ಕಾರ ಆದ ಮಂತ್ರ ಖಂಡಿತವಾದ ಗೊತ್ತಿದೆ ದಾಯಕ ನನಗೆ ಪಾತ್ರ ಬಂದಾಗ ಪೂಜೆ ಮಲ್ಪವನ್ನ ತಿಂದಿಕ್ಕಲೇ ದಾಖಲಾಡ ದಾಖಲಾಡಿ ಹೋಗುವ ರಡ್ಡು ದಿನ ತನ ಮುಂದಿನ ತನ ಮರ್ತ ಮಾತ್ರ ಕೊಡುವ ಅಪ್ಪ ಜಪಣ್ಣ ಕೊಡ್ತೇನೆ ಆಯ್ತು ಹೊರಡಿದ ರೋಗ ಬೇಗ ಹೊರಕೊಂಡಾಗ ಆಪದಿಕೆ ಅಂತ ತವರ ನಿಖಿಲಿ ಯಾವ ರೀತಿಯಾದಂತಹ ಪೂಜೆದ ಭಕ್ತಿಲಿ ಆ ದೇವರನ್ನಾಗಿ ಕಾರ್ಯಕ್ರಮ ಆಗುವಾಗ ಆಯ್ತು ಪೂಜೆದ ಪ್ರತಿಯ ದೇವರನ್ನಾಗಿ ಪೂಜೆ ಬಂದ್ಲೆ ಅಂತ ತವರ ಇಲ್ಲಿ ಕೇವಲ ಮಲ್ಕೊಳಕ್ಕೆ ಮಾತ್ರ ಹೆಗಲಿದ್ರು ಕೂಡ ಗೊತ್ತನ್ನು ಮಂಪು ಕೂಡ ಬಹಳ ತಪ್ಪಾದ ಮಂಪು ದೇವರ ಸಂಧಾನ ಎಲ್ಲರೂ ಕೂಡ ಮಲ್ಲಂಗತ್ತೆ ಏತು ನಮ್ಮ ತರಿದಾಗ ಕೂಡ ಚಿತ್ರ ಪ್ರಸಾದ ಮಾತ್ರ ದೇವರನ್ನ ಅನುಗ್ರಹ ಕೊಡ್ಬೇಡ ಖಂಡಿತವಾದ ಅಂತ ತವರ ನಿಖಿಲ ಬಂಡ್ರ ಬಳಿಯಾದಲ್ಲಿ ಎಂಗಡ ಪ್ರೀತಿಪೂರ್ವಕವಾದ ಇಲ್ಲಿ ಬಂದಾರೆ ಖಂಡಿತವಾದ ಇಲ್ಲಿ ಕಾರ್ಯಕ್ರಮ ಮಲ್ತು ಅಂಬಿಟ್ಟು ನಾವು ವಿಶ್ವಾಸ ಹೇಳಿಕೊಂಡು ಆ ರೀತಿಯಾದಂತಹ ದೇವರ ಸಂಧಾನಗಳು ಪ್ರಥಮವಾದಂತಹ ದೇವರ ಸಂಧಾನಗಳು ಈ ಬಂಟರ ವಲಯ ನಿರ್ಮಾಣ ವಲಯ ಬಂಡಾಳಕ ಬಂಟರ ಭವನ ನಿರ್ಮಾಣ ಆಡುಕ ಈ ಸರಸಂಧಾನ ಇದ್ರಿಂದ ಪ್ರಥಮವಾದಂತಹ ವರ್ಷ ಇದು ದ್ವಿತೀಯ ವರ್ಷದ ಪ್ರಾಧಾರಪಣೆ ಅವನೊಂದು ಈ ಸಂದರ್ಭದಲ್ಲಿ ಇಂಚನೆ ತೃತೀಯ ಚತುರ್ಥ ಪಂಚಮಂಚೆ ನಡೆದಂದು ಹೋಗ್ಬಿಡಿದ ಶಕ್ತಿ ದೇವರ ಸದಾಕಾಲ ಈ ಬಂಟರ ವಲಯದ ದೇವರ ಸಂಧಾನಗಳು ದೇವರೇ ಮಾತೆಲ್ಲ ಕೂಡ ಒಮ್ಮತ ಅಭಿಪ್ರಾಯ ಮೂಲಕ ನಡಪಾಲ್ ಕೊಡುವ ದೇವರಿಗೆ ಪ್ರಾರ್ಥನೆ ನಮ್ಮ ಕೇವಲ ಪ್ರಾರ್ಥನೆ ಮಾತ್ರ ಆ ಪ್ರಾರ್ಥನೆಗೆ ಎಂಟು ರೀತಿಯಾದ ಪ್ರಸಾದ ದೇವರ ಅಂಚಲಗಳಿಗೆ ಎಂಟು ರೀತಿಯಾದ ಅನುಗ್ರಹ ತೊಲಿಪಾದ ದೇವರಲ್ಲಿ ಪ್ರಾರ್ಥನೆ ತೋರಣೆ ಅಂತದವರಿದ್ದು ವಿಶೇಷವಾದಂತಹ ಸಮಯಗಳನ್ನು ಕಡೆ ಆದ್ರೆ ಮಂಡಲ ಕಡೆ ಭಗವಂತ ಸಂಧಾನ ಮಣ್ಣಾಗ ಜನವರಿ 13ನೇ ತಾರೀಕು ದಾನಿ ಬಂಟರ ಕಲೋತ್ಸವ ಪಂಡಿತನ ಒಂದು ಕಾರ್ಯಕ್ರಮ ನಡಪಾಯಿರುಂಡು ದಯಕಣ್ಣನಗ ಆ ಕಲೋತ್ಸವಡು ನಾನಾ ರೀತಿಯಾದಂತಹದ್ದು ಅಕ್ಲಕ್ಲಿನ ಪ್ರತಿಮೆ ಅಕ್ಲಕ ಪ್ರತಿಭೆ ಅಕ್ಲಕ್ಲಿನ ಉಳ್ಳೆಯುಂಡು ಅಲ್ಲಿ ನಾನಾ ರೀತಿಯಾದಂತಹ ವ್ಯವಸ್ಥಿತ ಮೂಲಕವಾದೇ ನಡಪಾದ ಕೊಟ್ಟಂತ ಶಕ್ತಿ ಕೂಡ ಆಗುವುದು ಅದಕ್ಕೆ ಅವ್ರು ಎಂಜಪ್ಪಣ್ಣನಗ ಒಲಿಯವರಿಗೆ ಎಂಜಪ್ಪಣ್ಣನಗ ಯಾವ್ಯಾವ ರೀತಿಯಾದಂತಹ ಎಂಜೆಂಜ ಕಾರ್ಯಕ್ರಮ ನಡಪಾರೆ ಆಯಾ ರೀತಿಯಾದಂತಹದ್ದು ಕಣ್ಣಾಗ ಅವನ ರೀತಿಯಾದಂತಹದ್ದು ಕಾಂಪಿಟೇಷನ್ ಕೊಡದೆ ಅಂತ ಅಂತದವರ ದೇವರ ಸಂಧಾನ ಕೂಡ ಎಲ್ಲ ಐದಿನ ಕಾರ್ಯಕ್ರಮ ಕೂಡ ಎಂಜಪ್ಪಣ್ಣನಗ ಸಿರಿ ಸ್ವಹಾಯ ಮಹಿಳಾ ಆ ವಿಶೇಷವಾದಂತಹ ಸಂಗಡು ದುರ್ಗಾ ನಮಸ್ಕಾರ ಕೂಡಿದ ಕೂಡ ಬಹಳ ಶ್ರದ್ಧಾಭಕ್ತಿ ಪೂರ್ವಕವಾಗಿ ನಡಪಾರೆ ತದಾರ್ಥನಗ ಕೆಲವೊಂದು ದೇವರ ಸಂಧಾನ ಎಂಜಪ್ಪಣ್ಣನಗ ಪ್ರಾರ್ಥನೆಗೆ ತಪ್ಪು ಒಪ್ಪುಗಳು ನಾನಾ ರೀತಿಯಾದಂತಹದ್ದು ಮನುಷ್ಯ ಸಂಭಾವ್ಯ ಹೆಚ್ಚು ಕಮ್ಮಿ ಖಂಡಿತವಾದ ಬರು ಅಂಜದಾಗಿದ್ದು ಈ ದೇವರ ಸಂಧಾನ ಎಂಜಪ್ಪಣ್ಣನಗ ಎಲ್ಲದಿ ಆಗುತ್ತಿದ್ದ ಈ ಬಂಟರ ವಲಯದ ಕಲೋತ್ಸವನ್ನು ಕೂಡ ದೇವರೇ ನೆರವೇರಿದ ಪೂರ್ವಕವಾದ ನೆರವೇರಿಸಬಹುದು ಇದ್ದೆ ಕಟ್ಟ ಕಡೆಗಾಲ ದೇವರ ಪ್ರಸನ್ನ ಕಾಲಗಳು ದೇವರ ಸಂತೋಷ ಸಮಯಗಳು ನಮ್ಮ ಇದೊಂದು
ಕಟ್ಟ ಕಡೆಗಾಣದವರಿಗೆ ಪ್ರಾರ್ಥನೆ. ಆ ಪ್ರಾರ್ಥನೆಗೆ ಭಗವಂತೆ ಎಟ್ಟೆ ದಿಕ್ಕಾದಂತಹ ಮಾತಲ್ಲಿ ಕೂಡ ಹೆಚ್ಚಿನ ಮಾತ ಮನಸ್ಸಲ್ಲಿ ಹೆಚ್ಚಿನ ಸಂಕಲ್ಪ ಉಂಡು ಅವು ಮಾತ ದೇವರ ಸತ್ಯ ಸಂಕಲ್ಪವಾದ ದೇವರ ನೆರವೇರಿಸಾದಂತಹದ್ದು. ಅಕ್ಕನ ಆ ಕಲೋತ್ಸವ ಕೂಡ ಕಾರ್ಯಕ್ರಮ ದೇವರ ಉವೇದನಲ್ಲಿ ಕುಂದು ಕೊರತೆ ಲೋಪದೋಷ ಇದ್ದಾದ ರೀತಿ ನಿರ್ವಿಘ್ನ ಪೂರ್ವಕವಾದ ದೇವರ ನೆರವೇರಿಸಾಗುವುದು. ಇತ್ತೆ ಒಂಜಿ ರಟ್ಟು ನಿಮಿಷಗಳನ್ನು ಉಲಾಯಿಡೆ ಒಂಜಿ ಸಭಾ ಕಾರ್ಯಕ್ರಮ ಎಲ್ಲಿ ಮಟ್ಟದ ಆಯುಂಡು ಅಲ್ಲಿ ಕೂಡ ದೇವರ ಕುಂಡುಗಳೇ ನಿರ್ವಿಘ್ನ ಪೂರ್ವಕವಾದ ಭತ್ತನೆತ್ತಿನ ಅತಿಥಿಗಳು ಗಣ್ಯಾತಿಥಿಗಳು ಮಹಿಳಾ ಮಂಡಲದಕ್ಕೂ ಸಾರ್ವಜನಿಕ ವಲಯದ ಮಂಡಲ ವಲಯದ ಕಾರ್ಯಕ್ರಮ ನಿರ್ವಿಘ್ನ ಪೂರ್ವಕವಾದ ದೇವರ ನೆರವೇರಿಸಾಗುವುದು. ತದಾನಂತರ ಪ್ರಸಾದ ವಿತರಣೆ ಆದ ಅನ್ನದಾನ ಸಂಕ್ರಮಣ ಮಾತ್ರ ದೇವರ ಉವೇದನದಲ್ಲಿ ಅಡ್ಡಿ ಆತಂಕ ಲೋಪದೋಷಗಳು ವಿದ್ಯಾರ್ಥಿಗಳಿದೆ ಆ ಶಾಂತ ಚಿತ್ತವಾದ ಈ ಕಾರ್ಯಕ್ರಮ ಪುನರ್ವಾದ ಕೊಡುವ ಸರ್ವೇ ಪ್ರಾರ್ಥನೆ. ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೇ ಶರಣೇ ನಮಗೆ ದೇವಿ ನಾರಾಯಣೇ ನಮೋಸ್ತು ದೇ.
ವರ್ಷಕ್ಕೊಮ್ಮೆ ಸಂಘದ ಸರ್ವ ಸದಸ್ಯರ ಸಹಕಾರರು ಭಾರಿ ವಿಜೃಂಭಣೆ ದುರ್ಗಾ ಪೂಜೆಯನ್ನು ನಡೆಸುವಂತಂದು ಮಹಿಳಾ ಉಳಿತಾಯ ಗುಂಪುಗಳು ಹಲವಾರು ಸೇವಾ ಕಾರ್ಯಕ್ರಮಗಳೊಂದಿಗೆ ಹೆಣ್ಣು ಮಕ್ಕಳ ಮದುವೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಾಗೂ ಅನಾರೋಗ್ಯಗಳಿಗೆ ಆರ್ಥಿಕವಾಗಿ ಸಹಾಯವನ್ನು ಒದಗಿಸುತ್ತಾ ಬರುತ್ತಿದೆ. ಅಲ್ಲದೆ ಅಗತ್ಯವಿದ್ದವರಿಗೆ ಸಾಲದ ರೂಪದಲ್ಲೂ ಸಹಕರಿಸುತ್ತಾ ಅಳಿಲ ಸೇವೆಯನ್ನು ಇಂದಿನ ಈ ಭವ್ಯ ಮಂದಿರಕ್ಕೆ ಆರ್ಥಿಕವಾಗಿ ಸಹಕರಿಸುತ್ತೆ ಎಂದು ಹೇಳಲು ಹೆಮ್ಮೆ ಪಡಿಸುತ್ತದೆ. ಇಂದಿನ ಈ 15ನೇ ವರ್ಷದ ಸಾಮೂಹಿಕ ದುರ್ಗಾ ಪೂಜೆಗೆ ತಮ್ಮೆಲ್ಲರನ್ನು ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ಮೊತ್ತ ಮೊದಲಿಗೆ ನಮ್ಮ ವಲಯದ ಅಧ್ಯಕ್ಷರು, ಯುವ ನಾಯಕ ಬಂಟರ ಸಂಘ ಉಳ್ಳಾಲ ವಲಯದ ಈ ಭವ್ಯ ಭವನದ ರೂವಾರಿ, ಈ ಕಾರ್ಯಕ್ರಮಕ್ಕೆ ಸರ್ವ ವಿಧದಿಂದಲೂ ಸಹಕರಿಸುತ್ತಿರುವ ಶ್ರೀ ಜಿತೇಂದ್ರ ಶೆಟ್ಟಿ ತಲಪಾಡಿ ಗೊತ್ತು, ಇವರಿಗೆ ನಮ್ಮ ಸಿರಿ ಸ್ವಸಹಾಯ ಸಂಘದ ಎಲ್ಲ ಸದಸ್ಯರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಇವತ್ತಿನ ಈ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದು ಇಂದಿನ ಕಾರ್ಯಕ್ರಮವನ್ನು ಚೆಂದ ಮಾಡಿಕೊಡಲಿರುವ ಶ್ರೀ ಶ್ರೀಧರ್ ಶೆಟ್ಟಿ ಪುಳಿಂಚ, ಇವರಿಗೂ ನಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಮೊದಲಿನಿಂದಲೂ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡುವುದಲ್ಲದೆ ನನ್ನ ಅವಧಿಯಲ್ಲೂ ಅತಿಥಿಯಾಗಿ ಬಂದು ನಮಗೆಲ್ಲ ಒಳ್ಳೆ ರೀತಿಯ ಮಾರ್ಗದರ್ಶನವಿತ್ತು ಸಹಕರಿಸಿರುವ, ಇಂದು ನಮ್ಮನ್ನೆಲ್ಲ ಪ್ರೋತ್ಸಾಹಿಸಲಿರುವ ನಮ್ಮ ಹಿರಿಯರಾದ ಜಯಲಕ್ಷ್ಮಿ ಹೆಡ್ಡೆಯರನ್ನು ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ನಮ್ಮವರಾದ ರಾಜೇಶ್ ರೈ ಅವರು ಸಿರಿ ಮಹಿಳಾ ಉಳಿತಾಯ ಗುಂಪು ಪ್ರಾರಂಭದಿಂದಲೇ ಎಲ್ಲ ರೀತಿಯ ಸಹಕಾರವನ್ನು ಪತ್ನಿ ಶಕುಂತಲಾ ರೈ ಅವರೊಂದಿಗೆ ಸದಾ ನೀಡುತ್ತಿದ್ದು ಇಂದು ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಇನ್ನೊಬ್ಬರು ಅತಿಥಿ ಅನಿಲ್ ದಾಸ್, ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ದಕ್ಷಿಣ ಕನ್ನಡ. ಇವರು ಕೂಡ ನನ್ನ ಅವಧಿಯಲ್ಲಿ ಅತಿಥಿಗಳಾಗಿ ಸಹಕರಿಸುವ ಆಶ್ವಾಸನೆಗಳನ್ನು ನೀಡಿ ಇಂದು ನಮ್ಮ ಕಾರ್ಯಕ್ರಮವನ್ನು ಚೆಂದ ಮಾಡಿಕೊಡಲಿರುವರು. ಇವರಿಗೂ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಇವತ್ತಿನ ಈ ದುರ್ಗಾ ಪೂಜೆಯನ್ನು ಒಳ್ಳೆ ರೀತಿಯಲ್ಲಿ ಮಾಡಿ ಆ ದುರ್ಗಾ ಪೂಜೆ ದೇವಿಯ ಸಂಪೂರ್ಣ ದಯೆಯನ್ನು ನಮ್ಮ ಮೇಲೆ ಬರುವಂತೆ ಮಾಡಿದ ಶ್ರೀ ಶ್ರೀಮಾನ್ ತಿರುಮಲೇಶ್ವರ ಭಟ್ ಮತ್ತು ಅವರಿಗೆ ಸಹಕರಿಸಿದ ವೈದಿಕ ತಂಡದವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಉಳ್ಳಾಲ ವಲಯದ ಬಂಟರ ಭವನದಲ್ಲಿ ಜರುಗಿದ ದುರ್ಗಾ ಪೂಜೆಯು ವಲಯ
ಸಂಘದ ಪದಾಧಿಕಾರಿಗಳು, ಯುವ ವಿಭಾಗ, ಮಹಿಳಾ ವಿಭಾಗ, ಕಾರ್ಯಕಾರಿ ಸಮಿತಿ ಹಾಗೂ ಸರ್ವ ಸದಸ್ಯರ ಸಹಕಾರದಿಂದ ಬಹಳ ವಿಜೃಂಭಣೆಯಿಂದ ಜರುಗಿತು. ಕಳೆದ ಬಾರಿಯ ದುರ್ಗಾ ಪೂಜೆಯಲ್ಲಿ ಒಟ್ಟು 130,612 ಜಮಾ ಆಗಿದ್ದು, ಇದರಲ್ಲಿ 63,309 ದುರ್ಗಾ ಪೂಜೆಗೆ ಖರ್ಚಾಗಿರುತ್ತದೆ. ಉಳಿದ ಹಣದಿಂದ ಸೋಮೇಶ್ವರ ಗ್ರಾಮದವರಾದ ಶ್ರೀಮತಿ ಜಯಲಕ್ಷ್ಮಿ ಶೆಟ್ಟಿಯವರ ಮಗನ ಮದುವೆಗೆ ರೂಪಾಯಿ 10,000 ಮತ್ತು ವಲಯ ಸಂಘದ ಆದಿದ ಕೂಟಕ್ಕೆ ರೂ 5,000. ಪಡುಬಿದ್ರೆಯಲ್ಲಿ ನಡೆದ ಕಲೋತ್ಸವದಲ್ಲಿ ಭಾಗವಹಿಸಿದ ನಮ್ಮ ತಂಡಕ್ಕೆ ರೂ 10,000. ಕಟ್ಟಡ ಸಮಿತಿಗೆ ರೂ 75,000 ಧನಸಹಾಯ ನೀಡುತ್ತೇವೆ. ನಮ್ಮ ಈ ಕನಸಿನ ಸುಂದರವಾದ ಕಟ್ಟಡಕ್ಕೆ ನಮ್ಮ ಒಕ್ಕೂಟದಿಂದ ಒಟ್ಟಾರೆಯಾಗಿ 175,000 ದೇಣಿಗೆ ನೀಡಿರುತ್ತೇವೆ ಎಂದು ಹೆಮ್ಮೆಯಿಂದ ತಿಳಿಯಬಯಸುತ್ತೇನೆ. ಅಲ್ಲದೆ ಇದೀಗ ಬಂಟರ ಭವನದ ವೇದಿಕೆಗೆ ನೂತನ ಪೋಡಿಯಂ ಹಾಗೂ ಟಿಪಾಯಿಯನ್ನು ಕೂಡ ಒದಗಿಸಿಕೊಟ್ಟಿರುತ್ತೇವೆ. ನಮ್ಮ ಈ ಒಕ್ಕೂಟದ ಕಾರ್ಯಕ್ರಮಗಳು ಯಶಸ್ವಿಯಾಗಿದೆ ಎಂದರೆ ಇದಕ್ಕೆ ಮುಖ್ಯ ಕಾರಣ ಶ್ರಮವಹಿಸಿ ದುಡಿಯುತ್ತಿರುವ ಸಿರಿ ಸ್ವಸಹಾಯ ಗುಂಪುಗಳು, ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಸರ್ವ ಸದಸ್ಯರು. ಅಲ್ಲದೆ ವಲಯ ಸಂಘದ ಅಧ್ಯಕ್ಷರಾದ ಶ್ರೀ ಜಿತೇಂದ್ರ ಶೆಟ್ಟಿಯವರು ಹಾಗೂ ವಲಯದ ಪದಾಧಿಕಾರಿಗಳು, ಯುವ ವಿಭಾಗ, ಮಹಿಳಾ ವಿಭಾಗ, ಕಾರ್ಯಕಾರಿ ಸಮಿತಿ ಸದಸ್ಯರು, 14 ಗ್ರಾಮದ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಹಾಗೂ ಸರ್ವ ಸದಸ್ಯರು, ಇವರೆಲ್ಲರಿಗೂ ನನ್ನ ಹೃತ್ಮಾರಕ ಕೃತಜ್ಞತೆಗಳು. ಪ್ರಸ್ತುತ ಸಿರಿ ಸ್ವಸಹಾಯ ಗುಂಪುಗಳ ಒಕ್ಕೂಟದ ಆಡಳಿತ ಸಮಿತಿಗೆ ಅಧ್ಯಕ್ಷರಾಗಿ ಶ್ರೀಮತಿ ಸಾರದಾ ಎಸ್ ಶೆಟ್ಟಿಯವರು, ಕಾರ್ಯದರ್ಶಿಯಾಗಿ ಶ್ರೀಮತಿ ಶುಕಲತಾ ಬಿ ಶೆಟ್ಟಿ ಹಾಗೂ ನಿರ್ದೇಶಕರಾಗಿ ಶ್ರೀಮತಿ ಮಲ್ಲಿಕಾ ಎಸ್ ಭಂಡಾರಿ, ಶ್ರೀಮತಿ ಸುಜಾತಾ ಎಸ್ ಶೆಟ್ಟಿ, ಶ್ರೀಮತಿ ನಿಶಾ ಎನ್ ಶೆಟ್ಟಿ ಹಾಗೂ ಲೆಕ್ಕ ಪರಿಶೋಧಕರಾಗಿ ಶ್ರೀಮತಿ ಮಾಲತಿ ಎಸ್ ಶೆಟ್ಟಿ ಮತ್ತು ಶ್ರೀಮತಿ ಪೂರ್ಣಿಮಾ ಶೆಟ್ಟಿಯವರು ಕಾರ್ಯನಿರ್ವಹಿಸುತ್ತಿದ್ದು, ಇವರಿಗೆ ಅಭಿನಂದಿಸುತ್ತಾ ತಾವೆಲ್ಲರೂ ಮುಂದಿನ ದಿನಗಳಲ್ಲಿಯೂ ಈ ಸಮಿತಿಗೆ ಇದೇ ರೀತಿಯ ಸಹಕಾರವನ್ನು ನೀಡಬೇಕಾಗಿ ವಿನಂತಿಸುತ್ತಾ ತಮ್ಮೊಂದಿಗೆ ಸಹಕರಿಸುತ್ತಿರುವ ಸಿರಿ ಸ್ವಸಹಾಯ ಗುಂಪುಗಳ ಸರ್ವ ಸದಸ್ಯರಿಗೆ ಹಾಗೂ ವಲಯದ ಅಧ್ಯಕ್ಷರಿಗೆ ಹಾಗೂ ಪದಾಧಿಕಾರಿಗಳಿಗೆ ಮೊಗದೊಮ್ಮೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಸಂಕ್ಷಿಪ್ತ ವರದಿಗೆ ಪೂರ್ಣ ವಿರಾಮ ನೀಡುತ್ತೇನೆ. ಇಂದು ನಮ್ಮೊಂದಿಗೆ ನಮ್ಮ ವಲಯದ ಮಾಜಿ ಅಧ್ಯಕ್ಷರುಗಳು, ವಲಯದ ಪದಾಧಿಕಾರಿಗಳು, ಕಟ್ಟಡ ಸಮಿತಿಯ ಪದಾಧಿಕಾರಿಗಳು ಹಾಗೂ ಗ್ರಾಮ ಸಮಿತಿ ಅಧ್ಯಕ್ಷರುಗಳು ನಮ್ಮೊಂದಿಗಿದ್ದಾರೆ. ಅವರನ್ನು ಗುರುತಿಸುವುದು ನಮ್ಮ ಅಧಿಕಾರಿ ಶ್ರೀ ಪುರುಷೋತ್ತಮ ಮಾಣೆ, ಜೊತೆ ಕಾರ್ಯದರ್ಶಿ ನಾರಾಯಣ್ ರೈ ಕಥೆಮಜನ್, ಅಶೋಕ್ ರೈ ಮಡ್ಯಾರ್, ಜಗದೀಶ್ ರಾಯ್ ಬಳ್ಮ ಹಾಗೂ ಕಟ್ಟಡ ಸಮಿತಿಯ ಪದಾಧಿಕಾರಿಗಳಾದ ಸಂಜೀವ್ ಶೆಟ್ಟಿ ಅಮ್ಮ ಮಗಳು, ಕೋಶಾಧಿಕಾರಿ ರವೀಂದ್ರ ರೈ ಹರೇಕಣ, ಕಾರ್ಯದರ್ಶಿ ಚಂದ್ರಾಸ್ ಅಜಯಾಚಾಯ, ಉಪಾಧ್ಯಕ್ಷರು ರಘುರಾಮ್ ಖಾಜೆ ಗೌರವ ಅಧ್ಯಕ್ಷರು, ಇವರು ಬಂದು ಅಧ್ಯಕ್ಷರಿಂದ ಪುಷ್ಪವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಅದೇ ರೀತಿ ಗ್ರಾಮ ಸಮಿತಿಯ ಅಧ್ಯಕ್ಷರುಗಳು ಇದ್ದಲ್ಲಿ ಅವರು ಬಂದು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾರೆ. ಸುಧಾಕರ್ ಆಳ್ವ, ಮಹಿರಾಳಿ ಗ್ರಾಮ ಸಮಿತಿ ಅಧ್ಯಕ್ಷರಾದ ಶ್ರೀ ರಾಮದಾಸ್ ಆಳ್ವ, ಕೊಣಾಜೆ ಗ್ರಾಮ ಸಮಿತಿ ಅಧ್ಯಕ್ಷರಾದ ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ, ಅಮ್ಲಮುಂಗ ಗ್ರಾಮ ಸಮಿತಿ ಅಧ್ಯಕ್ಷರಾದ ಶ್ರೀ ವಿಠಲ್ ಶೆಟ್ಟಿ, ಮುನ್ನೂರು ಗ್ರಾಮ ಸಮಿತಿ ಅಧ್ಯಕ್ಷರಾದ ಶ್ರೀ ಜಯಪ್ರಕಾಶ್ ರಾಯ್, ಬೆಳ್ಮ ಗ್ರಾಮ ಸಮಿತಿ ಅಧ್ಯಕ್ಷರಾದ ಶ್ರೀ ಕಿಶೋರ್ ಕುಮಾರ್ ಶೆಟ್ಟಿ, ಹರೇಕಳ ಗ್ರಾಮ ಸಮಿತಿ ಅಧ್ಯಕ್ಷರಾದ ಶ್ರೀ ಮೋಹನ್ದಾಸ್ ಶೆಟ್ಟಿ, ಪಾವೂರು ಗ್ರಾಮ ಸಮಿತಿ ಅಧ್ಯಕ್ಷರಾದ ಶ್ರೀ ಸದಾಶಿವ ಭಂಡಾರಿ, ಬೋಳಿಯಾರ್ ಗ್ರಾಮ ಸಮಿತಿ ಅಧ್ಯಕ್ಷರಾದ ಶ್ರೀ ಭಾಸ್ಕರ್ ಶೆಟ್ಟಿ, ಮಹಿಳಾ ವಿಭಾಗದ ಅಧ್ಯಕ್ಷರಾದ ಶ್ರೀ ಶಶಿಕಲಾ ಎ ಶೆಟ್ಟಿ. ಒಂಜಿ ರಡ್ಡು ಮೂಜಿ ತಿಂಗಳದ ಪಿರೋಡು ಎಂಗಲ ಕಲ್ಲಡ್ಕ ವಲಯ ಬಂಟ್ರ ಸಂಘದ ಒಂಜಿ ಆಟದ ಕೂಟೋಡು ಯಾನೊಂಜಿ ಭಾಗವಹಿಸದಿತ್ತೆ. ಅವು ಕುಟ್ನ ಬಹುಶಃ ಬಂಟ್ರ ಸಂಘದ ಕಾರ್ಯಕ್ರಮ ಯಾನ ಭಾಗವಹಿಸದಿಜಿಂದೆ ಮನಡು ಆಣ ಅವಾತ ಬೇತೆ ಲೇಸಿದ ಮಾತ ಕಾರ್ಯಕ್ರಮ ಯಾನ ಭಾಗವಹಿಸನೆ ಹೆಂಗೆ
ಈ ಲೇಸಿಗೆ ಬರಡು ಬಂದು ಎಂಗ್ಲ ಕುಟುಂಬದ ಒಂದು ಸದಸ್ಯ ಎಂಗ್ಲ ಚಿತ್ರಾಡಿ ಅಂತ ಇರು ಬರಡು ಮಾಮುಂದು ಬಂದಿರು. ಹಿಂಗೆ ಭಾರಿ ಖುಷಿ ಇದೆ ಬಂಡ ಎನ್ನ ಬರ್ಮಲಲ್ಲ ಆತು ಮೋಕೆಡ ಒಂಜಿ ಮಾಮುಂದು ಲೆಪ್ಪನಕ್ಲೆ ಇರಲ ಇದ್ದೀರು ಚಿತ್ರ ಬಂದಾಗ ಯಾನ ಆ ಒಂದು ಬಂಡೆ ಐತೊಟ್ಟಿಗೆ ಎಂಗ್ಲ ಈ ಉಳ್ಳಾಲ ಬಂಡ ಸಂಘದ ಅಧ್ಯಕ್ಷ ಎಂಗ್ಲ ಆತ್ಮೀಯ ಎನ್ನ ಎಸ್ ಡಿ ಎಂ ಲೋಕಾಲ ಎಂಗ್ಲ ಒಟ್ಟಿಗೆ ಎಲ್ ಎಲ್ ಬಿ ಮತ ನಕಲು ಎಂಗ್ಲ ಜಿತೇಂದ್ರ ಅಂಡಿ ಅವ್ರ ಅಪ್ಪಗಾನೆ ಎಂಗ್ಲ ಒಟ್ಟಿಗೆ ಕಬಡ್ಡಿ ಮತ ಒಟ್ಟಿಗೆ ಇತ್ತು ನಕಲು ಯೂನಿವರ್ಸಿಟಿ ಪ್ಲೇಯರ್ ಯಾನ ಆದಿತ್ತೆ ಅಪ್ಪಗ ಜಿತೇಂದ್ರ ಅಂಡಿ ಇದ್ದೀರಿ ಐತೊಟ್ಟಿಗೆ ಜಿಮ್ಗೆ ಹೋದಂಜಿ ಕಟ್ಟು ಮಸ್ತಾಯಿ ನಂಜಿ ಯವನಿ ಪಕ್ಕ ಹಿಂಗೆ ಅರಡ ಭಾರಿ ಹಿಂಜಿ ಖುಷಿದಾದ ಬಂಡ ನೇರ ನಡೆ ನುಡಿತಾರೆ ಇಂಚಿಗೆ ಬಂದು 4 ವರ್ಷದ ದುಂಬೋರ ಎಂಗ್ಲಿನ ಸಂಘನಿಕೇತನಗು ಅಲ್ಪ ಈ ಬಂದು ಇಪ್ಪು ನಂಚಿನ ಕಾರ್ಯಕ್ರಮ ಬಂದಿತ್ತೀರಿ ಯಾನ ಐಕು ತುಂಬು ಆ ಐಕು ತುಂಬು ಕಾಲೇಜ್ ಹಿಡಿದು ಪಕ್ಕ 10-15 ದಿವಸದಕ್ಕೆ ಆನೆ ತೂಪುನಿ ಯಾನು ಆನೆ ಭಾರಿ ಗಲಾಟೆ ತೋಜೊಂದು ಗಲಾಟೆ ಗಲಾಟೆ ಆವೊಂದುಂಡು ದಾತ ತುಕ್ಕ ಅಂತನಾಗ ಅಲ್ಪ ನಡುತ್ತು ಜಿತೇಂದ್ರ ಅಂಡೇವ್ಲೇರು ಅರೆ ಏರಣ ಚೂರು ತತ್ತೇರು ಅಂಡ ಅಲ್ಪ ಪಾತಿದ್ವಿರಿ ಅಜ್ಜೆ ಭಾರಿ ಜೋರುಡು ಪಾತಿರಿ ಇಂಕು ಭಾರಿ ಖುಷಿ ಆಡಿ ಜವನಿ ದುಮ್ಮದ ಜವನಟ್ಟಿಗೆ ಇಟ್ಟೆಲ್ಲ ಅರಡ ಉಂಡು ಒಂದು ಬಂದು ಭಾರಿ ಖುಷಿ ಆಡಿ ದೇವಂಡ ಉಲ್ಲಾಲ ವಲಯ ಬಂಟ ಸಂಘದ ಅಧ್ಯಕ್ಷ ಆದಿಪುಣಗ ಮೂಲಂಜಿ ಈತು ಶೋಕದ ಪುರ್ಲುದ ಇಲ್ಲಿ ಆಂಡಲ್ಲ ಭಾರಿ ಪುರ್ಲ ಆತನ ಯಾನ ಸುಮಾರು ಬಂಟ ಸಂಘ ಹೋದ ಈ ಪುರ್ಲುದಂಜಿ ಇಂಚಿನಂಜಿ ಸಂಘ ಇಂಚಿನಂಜಿ ಹಾಲ್ ಆತನೆ ಅಂತ ತೂತಿಜಿ ನಿಜವಾದ ಎಡ್ಡೆ ಮಾರ್ಗದ ಬರಿಟ್ಟು ಎಡ್ಡೆ ಮಾತರಿಗಳ ಉಪಕಾರ ಪಂಚಿನಂಜಿ ಒಂಜಿ ಹಾಲ್ ಕಟ್ಟಿದ್ರು ನಿಜವಾದ ಭಾರಿ ಒಂಜಿ ಪೆರ್ಮೆದ ವಿಷಯ ನಮ್ಮ ಬಂಟ್ರ ನಕ್ಲೇ ಇದೆ ಆಲ್ರೆಡಿ ಒಂಜಿ 1 ಗಂಟೆ ಅದು ಯಾರು ಜಾಸ್ತಿ ಪಾತ್ರನ ಸರಿ ಆಯ್ತು ಇದೆ ಪಂಡಿರಿ ಎಂಗ್ಲ 1/2 ಗಂಟೆ ಸಭಾ ಕಾರ್ಯಕ್ರಮ ಮುಗಿಪೋಡೊಂದು ನಮ್ಮ ಈ 21ನೇ ಶತಮಾನ ಪಂಡ ಅವು ಮಾನಸಿಕ ಅಶಾಂತಿದ ಶತಮಾನ ಅಂಚಿತ್ತಿನ ಶತಮಾನಡು ನಮಕ್ ಅಲ್ಪ ಒಲ್ಪ ನಮಕ್ ಪರಿಹಾರ ತಿಕ್ಕನು ಬಂಡ ಇಂಚಿನ ದುರ್ಗಾ ಪೂಜೆ ದಂಚಿನ ಆಧ್ಯಾತ್ಮಿಕ ವಿಷಯಡು ನಮಕ್ ಆ ಮಾನಸಿಕ ಅಶಾಂತಿಗೆ ಪರಿಹಾರ ತಿಕ್ಕಡು ಅವೇ ರೀತಿ ಯೋಗದ ಮೂಲಕ ನಮ್ಮ ನಮ್ಮ ಮಾನಸಿಕ ಅಶಾಂತಿನ ದಕ್ಕೋಲಿ ಇದು ತೆರನಕ ಮಂತೇರಿ ಅಂಡ ನಮ್ಮ ಇಂಚಿತ್ತನ ಈ ಪೂಜೆ ಪುರಸ್ಕಾರ ಬಂದ್ಪನಿಡು ತುಂಬು ನಮ್ಮ ಬಾರಿಯೊಂಜಿ ನಮ್ಮ ಹಿರಿಯಕ್ಕೆ ಇಲ್ಲಲು ಇರಲಿರ ನಮ್ಮ ಅಪ್ಪನಕ್ಕೆ ಇರಲಿರ ಅಖಿಲಿನ ಪರಿದಿನ ಆ ಸೀರೆ ಇತ್ತನೆಂಡ ಐಕ್ ಅಖಿಲಿಗೆ ಫಸ್ಟ್ಗೆ ಸೀರೆ ಕೊಡ್ದು ದೇವಿಗೆ ಸೀರೆ ತುತ್ತವನಂಚಿನ ಒಂಜಿ ಮಲ್ಲ ಕೆಲಸ ನಮ್ಮ ಮೈತುಂಡು ದಯಪಂಡ ಇನಿಕ ನಮ್ಮ ತೂಪ ನಮ್ಮ ಇವನು ಮಾತ ಸಮಾಜ ಉಳಿತಲೇಕನೆ ನಮ್ಮ ಸಮಾಜ ಉಡ್ಲ ಹಿರಿಯಕ್ಕಲಿನ ದಂಟನಂಚಿನ ಕೆಲಸ ಆದುಂಡು ಐದು ನಮ್ಮ ದುಂಬ ತತ್ವ ಒಂದು ಹಿರಿಯಕ್ಕಲಿಗೆ ದಾದ ಬಿಡು ಅಪ್ಪೆಲ್ಲಿನ ನಮ್ಮ ಸೈತ ಹಿಡಿದು ಬೊಕ್ಕ ಆಗ್ಲಿಕ್ಕೆ ಅವತ್ತು ಉತ್ತರ ಕ್ರಿಯೆಡು ಭಾರಿ ಭೂರಿ ಭೋಜನ ಕೊರ್ಪ ಅಂಡ ಅವತ್ತು ಅಪ್ಪೆಲ್ಲ ಜೀವಂತ ಇಪ್ಪನಾಗ ನಮ್ಮ ಏತಾಕ್ಲಿ ಅಂತೂತ ಅಂತ ಬಂದು ನಾವು ಬಹಳ ಮುಖ್ಯ ಆದವಳು ನಮ್ಮ ಇಲ್ಲಿ ನಮ್ಮ ಬಂಟ್ರ ಸಮಾಜ ತೋಂದಿಲ್ಲ ಅವತ್ತು ಮದುವೆದ ಅಪ್ಪರ ಒಂಜಿ ಕುಸಿತ ವಿಚಾರದಾದ ಬಣ್ಣ ಇತ್ತೆ ಒಂದೇ ವರದಕ್ಷಿಣೆ ನಮ್ಮ ಮಸ್ತು ಕಡಿಮೆ ಆದದ್ದು ಅವೊಂಜಿ ಎರಡೇ ವಿಚಾರ ಅಂಡ ಆ ವರದಕ್ಷಿಣೆ ಕಡಿಮೆ ಆಗ್ನಲ್ಪ ಆ ಸಂದರ್ಭಡು ನಮ್ಮ ಪೊನ್ನಿತ್ತನಂಚಿನ ಒಂಜಿ ಅಪ್ಪೆ ಮನಗಳಿಗೆ ಮದುವೆದ ಖರ್ಚಿನ ಪೂರ ತೂಡೊಂದು ಬಂದಿಲ್ಲ ಐತೊಟ್ಟಿಗೆ ಆತು ಮೆಹಂದಿ ಬಂದ್ಬಿಟ್ಟು ಒಂದು ಕಾರ್ಯಕ್ರಮ ಅವತ್ತು ಖರ್ಚಿನ ಬಂತೊಂದಿಲ್ಲ ಹಿಂಗೆ ಒಂದು ಭಾರಿ ಬೇಜಾರದ ವಿಷಯ ಯಾಕಂಡ ಮೆಹಂದಿ ಎಕ್ಕಲು ಎನ್ನ ಮದಿ ಮೇಲೆ ಟೈಮ್ ಮತ್ತೆ ಎಂಗ್ಲಿಗೆ ಇತ್ತಲ್ಲ ಗೊತ್ತುಂಡು ಮೆಹಂದಿ ಬಂದ್ಬಿಟ್ಟು ನಾವು ಈತ ಆಡಂಬರಡು ಅವನ ಜಂಡು ಅಂಡ ಇತ್ತೆ ಗಿರಿಯಪ್ಪ ಸಿಟ್ರಿಯನ್ನ ಮಗನಿಲ್ಲಲ್ಲ ಭಾರಿ ಮೆಹಂದಿ ಜೋರುಡು ಆತನ ಮಾಡಿದ್ದು ಪೂಪ ಸಿಟ್ರಿ ಇಲ್ಲಲ್ಲ ಆಗ್ಬೋದು ಅವು ಬೇಜಾರದ ಯಾಕಂಡ ಸಾಲ ಬಂತದ್ದು ಆತ ಮೆಹಂದಿ ಜೋರುಡು ಮನ್ಕೊಡ ಅಂದೊಂಜಿ ನಮ್ಮ ಒಂಜಿ ಆಯ್ತ ಒಂಜಿ ಪರಿಕಲ್ಪನೆ ನಮ್ಮ ಮನ್ಕೊಡು ದಯಪಂಡ ಸಮಾಜ ಸಾಲ ಬಂತದ್ದು ನಮ್ಮ ಮದಿಮೆ ಮನ್ಕೊಂಡ ಐದು ಸಾಲದ ಮೂಟೆರೆಗೆ ಒಂದು 10 ವರ್ಷ ಕೂಡ ಅಂಚಿತ್ತನ ಒಂದು ಆ ವಿಚಿತ್ರ ಪದ್ಧತಿ ನಮ್ಮ ನಿಜವಾಗ್ಲಿ ಕೊಡ್ದೆ ಬಂಡ ಮದಿಮೆ ಅಂತ ಬಂದಂಡ ಅವು ಆಧ್ಯಾತ್ಮಿಕವಾಯ್ದವು ಧಾರ್ಮಿಕ ಪ್ರವೃತ್ತಿ ಇತ್ತು ನಾವು ಅಂಡ ಇತ್ತೆ ಅವು ನಮ್ಮ ಸಮಾರಂಭ ಅಂತ ಬಂದು ಆ ಸಮಾರಂಭದ ಮೂಲಕ ಭಾರಿ ಆಡಂಬರನು ಸಾಲ ಅಂತದ್ದು ಬಂತಂದಿಲ್ಲ ಅಂಚಿತ್ತನ ಒಂದು ಆ ದುರ್ದೈವನು ನಮ್ಮ ಆಯ್ನಾಥ ಬರಿಕದಿದ್ದು ಆ ಮದುವೆ ಅಪ್ಪನಂಚಿನ ಖಂಡನೆ ಬಿಡದೆ ಅಕ್ಕಲು ಜೀವನ ಪರ್ಯಂತ ಎಡ್ಡೆಡು ಬದುಕುನಂಚಿನ ಒಂದು ಸನ್ನಿವೇಶನ ಸೃಷ್ಟಿ ಮಂತ್ರನಂಚಿನ ಮಲ್ಲ ಭಾರ ನಮ್ಮ ಬಂಟ್ರ ಸಂಘಗುಂಡು ಇಲ್ಲಿ ನಮ್ಮ ಬಂಟ್ರ ವಲಯದ ಅವತ್ತು ಬೇಲೆ ಆವೊಂದುಂಡು ಖುಷಿತ ವಿಚಾರ ದೇವಣ್ಣ ಮುರಣಿ ಐಕಳು ಅರಿಸಿಟ್ರು ಬಂಡಿರು ಯಾನು ನಮ್ಮ ಬಂಟ್ರ ಸಮಾಜಡು ಮುಲಿತ ಇಲ್ಲು ಏರ್ನ ಉಂಟ ಆ ಇಲ್ಲು ನೆಂಗಲು ಎಡ್ಡೆ ಇಲ್ಲ ಒಂಜಿ ಡ್ಯಾರಿಸ್ ಇಲ್ಲ ಅದನ್ನ ಓಡದೆ ಇಲ್ಲ ಮಂತ್ರದ ಇಂಗ್ಲಿ ತೋಯ್ಪವ ಅಂದ್ ನಿಜವಾದ ಇಂಗ್ಲಿಗೆ ಓಲ ಒಂದು ತಿಕ್ಕಟ್ಟು ಖುಷಿ ಆಡು ದಯಪಂಡ ಅಂಚಿನಂಜಿ ನಾಯಕಿ ನಮಕ್ಕೆ ಬತ್ತಿರತ್ತ ಅಂದ್ ಅಜಿತನ್ನೆಲ್ಲ ಅವತ್ತು ಬೇಲೆ ಬಂತಂದ್ರೆ ಎಂಗ್ಲ ಜಯಲಕ್ಷ್ಮಿ ಕಮಲುಲ್ಲಿರಿ ಜಿತೇಂದ್ರಣ್ಣನ ಈ ಒಂಜಿ ಅಧಿಕಾರವಾದಿಡು ನನಲಾತ ಮುಲ್ಪ ಈ ವಲಯಡು ಬಂಟ್ರನಕ್ಲ ಎಡೆಡೆ ಕಾರ್ಯ ಸಾಮಾಜಿಕವಾಡು ಅದನ್ನ ಶೈಕ್ಷಣಿಕವಾಡು ಎಡೆಡೆ ವಿಷಯಗಳು ಮಾತ ಅನ್ನ ಕಾಲೋಡು ಆವಾಡು ಬಂದಿ ಅನ್ನೋ ಬಂದು ಹೆಂಗ ಈ
ಸಂಕಲ್ಪ ಈ ವೇದಿಕೆ ರಡ್ಡು ಪಾತ್ರ ಅವಕಾಶ ಬಂದಿಕ್ಕೆ ಮಾತಿರಿಗಳ ಏನು ಸ್ವಲ್ಪ ಸಂದವನ್ನು ಏನ ರಡ್ಡು ಪಾತ್ರ ಅಂತ ಜೈ ಜೈ ಕರ್ನಾಟಕ. ಇಂಥ ಸಭೆ ಸಮಾರಂಭಗಳಲ್ಲಿ ಈ ಒಂದು ದೈವಿಕ ಧಾರ್ಮಿಕತೆ ಒಂದು ಕೆಲಸವನ್ನು ಮಾಡುವಾಗ ನಾವು ಭಾಗವಹಿಸೋದು ಅದು ನಮ್ಮ ಒಂದು ಪುಣ್ಯಪ್ರದ ಕಾರ್ಯಕ್ರಮ ಅಂತ ಹೇಳ್ಬೋದು. ಹಾಗಾಗಲೇ ಗಣೇಶ್ ಅಡ್ಡೆ ಅಂತ ಅವರ ಧರ್ಮಪತ್ನಿ ಚಿತ್ರ ಅಡ್ಡೆ ಅಂತ ಶಾರದಾ ಶೆಟ್ಟಿ ಇನ್ನೋರು ಮಹಿಳೆ ಎಲ್ಲ ಮಹಿಳಾ ಪದಾಧಿಕಾರಿಗಳು ಬಂದು ವಿನಂತಿಸಿದಾಗ ಇದು ಸಂಪೂರ್ಣ ಮನಸ್ಸಿನ ನಿಜವಾಗಿ ಒಂದು ಪ್ರೀತಿಯಿಂದ ನಾನು ಒಪ್ಪಿಕೊಂಡಂಥ ಕಾರ್ಯಕ್ರಮ. ಈಗ ನನಗೆ ಸಂತೋಷ ಆಗ್ತದೆ ಅಂದರೆ ಬರುವಾಗಲೇ ಬಹಳಷ್ಟು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣೀ ತ್ರಯಂಬಿಕೆ ಗೌರಿ ನಾರಾಯಣಿ ನಮಸ್ತೆ ಅಂತ ಆ ತಾಯಿಯನ್ನು ವಂದಿಸಿಕೊಂಡು ಮಾತೃದೇವೋಭವ ಅನ್ನುವ ಒಂದು ಕಾರ್ಯಕ್ರಮಕ್ಕೆ ಬಹಳ ಹೆಚ್ಚಿನ ಒತ್ತನ್ನು ಈ ಒಂದು ಸಂಘದವರು ಕೊಡ್ತಾರೆ ಅನ್ನುವುದನ್ನು ನಾನು ಮನದಟ್ಟು ಮಾಡಿಕೊಂಡೆ. ಯಾಕಂದರೆ ಮಾತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಇದು ನಮ್ಮ ಸಂಸ್ಕೃತಿಯ ವಿಶೇಷ ಅಂಗಗಳು. ಆಚಾರ್ಯ ದೇವೋಭವ ಅಂದರೆ ಈಗಾಗಲೇ ತಿರುಮಲೇಶ್ವರ ಭಟ್ ಹಾಗೂ ಹಲವಾರು ವಿಪ್ರೋತ್ತಮರ ಸಮಕ್ಷಮದಲ್ಲಿ ನಡೆದಂಥ ಈ ಪೂಜಾ ವಿಧಿವಿಧಾನಗಳನ್ನು ನೋಡುವಾಗ ಆಚಾರ್ಯ ದೇವೋಭವಕ್ಕೂ ಹೆಚ್ಚಿನ ಒಂದು ಮಹತ್ವವನ್ನು ಕೊಡ್ತೀರಿ ಅಂತ ಅನ್ನುವ ಭಾವನೆ ನಮಗೆ ಮನದಟ್ಟು ಮಾಡಿದೆ. ಯಾಕಂದರೆ ಸಿರಿ ಬಂಟ ಸ್ವಸಹಾಯ ಸಂಘ ಉಳಿತಾಯ ಸಂಘಗಳ ಒಕ್ಕೂಟ ಅಂತ ಹೇಳುವಾಗಲೇ ಸಿರಿ ಅನ್ವಯಿಸಿ ಒಂದು ಅನ್ವರ್ತನ ಬಹಳಷ್ಟು ಸುಂದರವಾದದ್ದು. ಸಿರಿ ಅಂದರೆ ಐಶ್ವರ್ಯ ಅಂತ ಆಗ್ತದೆ. ಒಂದು ಕಾಲದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ರಾಜಕೀಯವಾಗಿ ಹಿಂದುಳಿದಂಥ ಮಹಿಳೆಯರಿದ್ದರು. ಆಗ ಹೊರಗೆ ಬರಲಿಕ್ಕೆ ಕಷ್ಟ ಇತ್ತು. ನಾನು 30 ವರ್ಷಗಳ ಹಿಂದೆ ಸಂಘಟನೆ ಮಾಡುವಾಗ ಬಹಳಷ್ಟು ಕಷ್ಟಪಟ್ಟಿದೆ ಸ್ವಸಹಾಯ ಸಂಘ ಗುಂಪುಗಳನ್ನು ಮಾಡಬೇಕು. ಈಗ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ಆಗಿರ್ಬೋದು, ಎನ್ ಜಿ ಒಗಳು ನಡೆಯುವಂಥ ಸ್ವಸಹಾಯ ಸಂಘಗಳಾಗಿರ್ಬೋದು, ನಮ್ಮ ಬಂಟ ಸಿರಿ ಸ್ವಸಹಾಯ ಸಂಘಗಳಾಗಿರ್ಬೋದು, ಇವುಗಳನ್ನೆಲ್ಲ ನೆನೆಸುವಾಗ ಮಹಿಳೆಯರು ಬಹಳಷ್ಟು ಸಬಲೀಕರಣ ಹಾಗೂ ಸಶಕ್ತತೆಯಿಂದ ಉತ್ತುಂಗದ ಸ್ಥಿತಿಯಲ್ಲಿ ತಾವುಗಳು ಇದ್ದೀರಿ. ತಮಗೆ ಹೇಳುವಂಥ ಯಾವ ವಿಷಯವೂ ಇಲ್ಲ. ಆದರೆ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ, ನಮ್ಮ ಯುವ ಪೀಳಿಗೆಯನ್ನು ಬೆಳೆಸುವಲ್ಲಿ ನಾವು ಸಶಕ್ತರಾಗಬೇಕು. ಮಾ ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಅನ್ನೋದನ್ನು ನೆನಪಿಸಿಕೊಂಡು ತಾಯಿಯಾದವಳು ಮಕ್ಕಳನ್ನು ಹೇಗೆ ಬೆಳೆಸೋದು, ಯಾವ ಸಂಸ್ಕೃತಿಬದ್ಧವಾಗಿ ನಾವು ಅವರನ್ನು ಬೆಳೆಸಬೇಕು, ಯುವ ಪೀಳಿಗೆಯನ್ನು ಭಾರತ ಮಾತೆಯ ಉತ್ತಮ ಪ್ರತಿಶಿಸ್ತಿನ ಸಿಪಾಯಿಗಳನ್ನಾಗಿ ರೂಪಿಸಲು ನಮ್ಮ ಪಾತ್ರವೇನು ಎಂಬುದನ್ನು ಮಾತೆಯರಾದ ತಾವುಗಳು ಮನಗಣಬೇಕು. ಇಲ್ಲಿ ಒಂದು ಸಂತೋಷಪಟ್ಟಂತ ಇನ್ನೊಂದು ವಿಷಯ ಅಂದರೆ ಜಿತೇಂದ್ರ ಶೆಟ್ಟಿ ಇವರ ಅಧ್ಯಕ್ಷತೆಯಲ್ಲಿ ಈ ಒಂದು ವಲಯದ ಎಲ್ಲ ಮಹಿಳೆಯರನ್ನು ಸೇರಿಸಿಕೊಂಡು ಆ ಮಾತೃದೇವೋಭವ ಅನ್ನೋದಕ್ಕೆ ಒಂದು ವಿಶೇಷ ಒತ್ತನ್ನು ಈ ಪುಣ್ಯ ಪುರುಷರು ಒದಗಿಸಿ ಪುರುಷ ಪ್ರಧಾನ ಒದಗಿಸಿಕೊಟ್ಟಿದ್ದಾರೆ ಅಂತ ಹೇಳುವಾಗ ತುಂಬ ಸಂತೋಷವಾಗ್ತದೆ. ಯಾಕಂದರೆ ಎಲ್ಲರನ್ನು ಹಿಡ್ಕೊಂಡು ಮಾಡುವಂಥ ಕೆಲಸ ಬಹಳಷ್ಟು ಐಕ್ಯತೆ, ಒಗ್ಗಟ್ಟು, ಭಕ್ತಿ, ಶ್ರದ್ಧೆ, ಪ್ರೀತಿ. ಒಂದು ಸಂಘ ಸಂಸ್ಥೆ ಸ್ಥಾಪನೆ ಆಗುವಾಗ ಹಲವಾರು ತಪ್ಪು ಲೋಪದೋಷಗಳಿರ್ಬೋದು. ಆದರೆ ಒಂದು ಹೆಂಗಸಿನಲ್ಲಿ 10 ಗುಣಗಳಿದ್ದರೆ ಒಂದು ಅವಳು ಸ್ವಲ್ಪ ಲೇಟ್ ಬರ್ತಾಳೆ ಅದನ್ನು ಹೇಳಬೇಕು ಅಂತಿಲ್ಲ. 9 ಒಳ್ಳೆ ಗುಣ, ಒಗ್ಗಟ್ಟನ್ನು ಕಾಪಾಡಬೇಕಾದ್ರೆ ಪ್ರೀತಿ, ಆತ್ಮೀಯತೆ ಇವುಗಳು ನಮ್ಮ ಮಕ್ಕಳಿಗೆ ಅಗತ್ಯ ಇರಬೇಕು. ಇವುಗಳನ್ನು ನಾನು ಹೇಳಿಕೊಂಡು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ನಾನೊಂದು ಉದಾಹರಣೆ ಕೊಡ್ತೇನೆ. ಅತಿಥಿ ದೇವೋಭವ ಅಂತ ಹೇಳ್ತೀನಿ, ನೀವು ಅತಿಥಿ ಬರಲಿಕ್ಕೆ ಹೇಳ್ತೀನಿ. ಆವಾಗೊಬ್ಬ ಸಾಹಿತಿ ಒಬ್ಬರು ಹೇಳಿದಂಥ ಮಾತು ನನಗೆ ನೆನಪಿಗೆ ಬರ್ತದೆ. ಅವರು ಮನೆ ಬಾಗಿಲಿಗೆ ಬಂದಾಗ ಈಗ ತಾಯಿಯನ್ನು ಕರೀರಿ ಅಂತ ಹೇಳಿದ್ರಂತೆ ಅವರು ಮನೆ ಬಾಗಿಲಲ್ಲಿ ನಿಂತ್ಕೊಂಡು ದೊಡ್ಡ ಹೆಸರಾಂತ ಸಾಹಿತಿಯವರು. ಆವಾಗ ಏನು ಹೇಳಿದ್ರಂತೆ, ನಮ್ಮ ತಾಯಿ ಸೀರಿಯಲ್ ನೋಡ್ತಾ ಇದ್ದಾರೆ ಅಂತ, ಸಿನಿಮಾ ಸೀರಿಯಲ್ ಇದರಲ್ಲಿ ಆ ಸೀರಿಯಲ್ ನೋಡಿ ಆ ಪಾಪ ಆ ವ್ಯಕ್ತಿ ಅಷ್ಟು ದೂರದಿಂದ ಅಷ್ಟು ಗಣ್ಯ ವ್ಯಕ್ತಿ ಬಂದಿದ್ದಾರೆ, ತಾಯಿ ಸೀರಿಯಲ್ ನೋಡಿ ಬರ್ತಾರೆ ಅಂತ ಹೇಳಿದರೆ ಏನು ಸಂಸ್ಕೃತಿ ನಮ್ಮದು? ಸಂಸ್ಕೃತಿಯಲ್ಲಿ ಅವನತಿಗೆ ಹೋಯಿತು. ಸಂಸ್ಕೃತಿ ಸಂಸ್ಕಾರ ಈ ಒಂದೇ ನಾಣ್ಯದ ಎರಡು ಮುಖಗಳು. ಮೋದಿಜಿ ಹೇಳ್ತಾರೆ, ಬೇಟಿ ಪಡಾವೋ ಬೇಟಿ ಬಚಾವೋ, ಬೇಟಿ ಪಡೆಗೆಯವ್ರು ಬೇಟಿ ಉಡೇಗೆ. ಬೇಟಿ ಪಡೆಗೆ ಹೌದು, ಶಿಕ್ಷಣಕ್ಕೆ ಈಗ ಹೆಚ್ಚಿನ ಆದ್ಯತೆಯನ್ನು ನಾವು ಕೊಡ್ತಾ ಇದ್ದೇವೆ. ಆದರೆ ಈಗಲೂ ಹಳ್ಳಿಗಳ ಧಾರವಾಡ ಗದಗ ಆಚೆ ಹೋದರೆ ಆ ಬಳ್ಳಾರಿ ಜಿಲ್ಲೆಗಳಲ್ಲಿ ಹೋದರೆ ಹೆಂಗಸರು ಪಡುವಂಥ ಬವಣೆ ಹೆಬ್ಬೆಟ್ಟು ಈಗಲೂ ಅವ್ರಿಗೆ ಯಾರಿಗೂ ವಿದ್ಯೆ ಇಲ್ಲ. ವಿದ್ಯಾವಿಹೀನಂ ಪಶು ವಿದ್ಯಾದಿದಾತಿ ವಿನಯ. ವಿನಯ ಬರಬೇಕಾದ್ರೆ ವಿದ್ಯೆ ಇರಬೇಕು. ವಿದ್ಯೆ ಇಲ್ಲದ್ರೆ ನಾವು ನೀವೀಗ ಬಂಟ ಸಂಘ ಸಿರಿಸಹಾಯ ಸಂಘದವರು ವಿದ್ಯೆಗೆ ತುಂಬ ಹೆಲ್ಪ್ ಮಾಡ್ತೀರಿ, ತುಂಬ ಆದ್ಯತೆ ಕೊಡ್ತೀರಿ, ಅವರನ್ನು ಸಹ ಪ್ರೋತ್ಸಾಹಿಸ್ತೀರಿ ಅಂತ ಹೇಳುವಾಗ ತುಂಬ ಸಂತೋಷವಾಗ್ತದೆ. ಹಾಗೆ ಮಂಗಳ ಕಾರ್ಯಗಳನ್ನು ಸಹ ಮಾಡುವಾಗ ಅತಿಥಿಯನ್ನು ಕರೆದ್ರೆ ಅತಿಥಿ ದೇವರ ಹಾಗೆ ಮಾತೃದೇವ ನಮ್ಮನ್ನು ಶಕ್ತಿಯಲ್ಲಿ ದುರ್ಗೆಗೆ ಹೋಲಿಸ್ತಾರೆ, ವಿದ್ಯೆಯಲ್ಲಿ ಶಾರದೆಗೆ ಹೋಲಿಸ್ತಾರೆ. ಸರಸ್ವತಿ ಸಾನ್ನಿಧ್ಯವನ್ನು ಪಡೆದವರು ಎಷ್ಟೋ ಮಂದಿ ಇದ್ದಾರೆ. ಆಚೆ ಆಚೆ ನೋಡಿದ್ರೆ ಏನು ಹೆಬ್ಬೆಟ್ಟು, ಈಗಲೇ ಹೆಬ್ಬೆಟ್ಟಿನಲ್ಲಿ ಇದ್ದಾರೆ ಕೆಲವರು. ಅಂಥ ಒಂದು ವಿದ್ಯಾ ಸರಸ್ವತಿ ಸಾನ್ನಿಧ್ಯ ನಮಗಿಲ್ಲ. ಸರಸ್ವತಿ ಲಕ್ಷ್ಮಿ ಸಿರಿವಂತಿಗೆ ಲಕ್ಷ್ಮಿಗೆ ಹೋಲಿಸ್ತಾರೆ. ಎಲ್ಲ ಉಪಮಾಲಂಕಾರಗಳು ತುಂಬ ಇದೆ. ಮಾತೃ ದೇವೋಭವ ಅಂತ ಹೇಳ್ತಾರೆ, ಕ್ಷಮಯಾದ ರೀತಿ ಅಂತಾಳೆ, ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ. ಎಲ್ಲ ಹೇಳ್ತಾರೆ, ಉಪಮೆಗಳು ಉಪಮಾಲಂಕಾರಗಳು ಜಾಸ್ತಿಯಾಗಿ ಹೋಗಿದಂಥ ಈ ಕಾಲದಲ್ಲಿ, ದೌರ್ಜನ್ಯಗಳು ಮಹಿಳೆಯರ ಮೇಲೆ ಅತಿ ಹೆಚ್ಚಾಗಿ ನಡೆಯುವಂಥ ಈ ಒಂದು ಕಾಲದಲ್ಲಿ ನಾವು ನೆನೆಸಿಕೊಳ್ಬೇಕು ದುರ್ಗಾ ಮಾತೆಯನ್ನು. ಯಾಕಂದರೆ ದೇವಿ ಜಗಜ್ಜನಿ ಮಹೇಶ್ವರಿ ಶುಂಭನಿ ಶುಂಭ ಮರ್ದಿನಿ ಮಧುಕೈಟವಾದಿ ಕಪಾಲಿನಿ ಉಂಡಮಾಲಿನಿ ಉಂಡಮರ್ದಿನಿ
ಚಂಡಿ ಚಾಮುಂಡಿ ಅಂಬೆ ಜಗದಂಬೆ ಸಾವಿತ್ರಿ ಗಾಯತ್ರಿ ಇಂದಾಕ್ಷಿ ವಿಚಾರಾಕ್ಷಿ ಓಂಕಾರ ಸ್ವರೂಪಿಣಿ ನಿತ್ಯಾನಂದೇ ನಿರ್ಮಲೆ ಜರಾಮರಣವರ್ಜಿತೆ ಕರುಣಾಸಾಗರಿ ತ್ರಿಪುರಸುಂದರಿ ಜಾಹ್ನವಿ ಮೃಳಾನಿ ದೂರ್ಜಟಿ ಕಾಳರಾತ್ರಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಪಂಚದುರ್ಗಾ ಪರಮೇಶ್ವರಿ ಶಂಕರಿ ಮಾಂಕಾಳಿ ಕಾಳಿ ಮಂಗಳಾದೇವಿ ಭಕ್ತಾಭೀಷ್ಟಪ್ರದಾಯಿನಿ ದುರ್ಗಾ ಪರಮೇಶ್ವರಿ ಆದಿಶಕ್ತಿ ಅನಂತಮಾಯೆ ಕರಾಜಾಲಮುಖಿ ಖಡ್ಗಧಾರಿಣಿ ಅಗ್ನೇತ್ರಳೆ ನೀಲಕುಂತಳೆ ಪ್ರಾಣಶಕ್ತಿ ಓಂಕಾರ ಪೂಣೆ ಜಯಲಕ್ಷ್ಮಿ ಶಾಂಭವಿ ಭಕ್ತೃದೇಗ ನಿವಾಸಿ ಕಲ್ಯಾಣಿ ಕಾಮಾಕ್ಷಿ ಲೋಕಮಾತೆ ವೈಷ್ಣವಿ ಕಾನದುರ್ಗೆ ನವ ದುರ್ಗಾ ಪರಮೇಶ್ವರಿ ನಮಸ್ತುತೆ. ಯಾಕಂದರೆ ಈಗ ಒಂದು ಈ ದುಷ್ಟಶಕ್ತಿಗಳನ್ನು ನಿರ್ಮೂಲ ಮಾಡಬೇಕಾದ್ರೆ ಸರ್ವಜ್ಞೆ ಸರ್ವರತೆ ಸರ್ವದುಷ್ಟ ಭಯಂಕರಿ ಸರ್ವಪಾಪರೇ ದೇವಿ ಮಹಾಲಕ್ಷ್ಮಿ ನಮಸ್ತೆ ಅಂತ ನಾವು ಹೇಳ್ತೀವಿ. ಯಾಕಂದರೆ ಅದನ್ನು ನಿರ್ಮೂಲ ಮಾಡಬೇಕಾದ್ರೆ ಅವರು ಆ ಶಕ್ತಿಯನ್ನು ಆ ತಾಯಿ ನಮಗೆ ಸ್ವಲ್ಪಾಂಶವಾದರೂ ಮೈಂಡ್ ಕೊಡಬೇಕು. ಯಾಕಂದರೆ ಒಂದಂಶ ಕೊಟ್ಟು ನಮಗೆ ಸಾಕು, ನಮ್ಮನ್ನು ನಾವು ರಕ್ಷಿಸ್ಕೊಳ್ತೇವೆ. ನಮ್ಮನ್ನು ನಾವು ಸಂರಕ್ಷಿಸಲು ಸದಾ ಸಿದ್ಧರಾಗಿರಬೇಕು. ಅದು ನಮ್ಮ ನಡೆ ನುಡಿ ಉಡುಪು ತೊಡಿಕೆ ಇದನ್ನೆಲ್ಲ ಹೇಳಿಕೆ ಹೋದ್ರೆ ತುಂಬ ಉಂಟು. ಈಗ ಹೇಳುವಂಥ ಸಮಯವನ್ನು ಹೇಳುವಂಥ ವೇದಿಕೆಯಲ್ಲ, ಅದು ಧಾರ್ಮಿಕದಲ್ಲಿ ತೊಡಬೇಕಾದ್ರೆ ಮಾತೆಯರಾದ ತಾವು ಸುಸಂಸ್ಕೃತರಾಗಿ ಸಂಸ್ಕೃತಿ ಬದ್ಧರಾಗಿ ಮಕ್ಕಳನ್ನು ಬೆಳೆಸುವಲ್ಲಿ ತಾವು ಸಶಕ್ತರಾಗಬೇಕು ಅನ್ನೋದನ್ನು ಹೇಳಿಕೊಂಡು ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಚೈಂಜ್ ಈ 15 ವರ್ಷದ ಸಾಮೂಹಿಕ ದುರ್ಗಾ ಪೂಜೆಯ ಕಾರ್ಯಕ್ರಮ ಈಗಾಗಲೇ ಸಿರಿ ಮಹಿಳಾ ಒಕ್ಕೂಟ ಅಂತ ಹೇಳಿ ಶ್ರೀ ಶಕ್ತಿಯಾಗಿ ಈಗಾಗಲೇ ನಾವು ದೇಶದಾದ್ಯಂತ ಶ್ರೀ ಒಂದು ಮಹಿಳೆಯರ ಆರ್ಥಿಕ ಭದ್ರತೆಯನ್ನು ಹಿಡಿದು ಅವರ ಸದೃಢತೆ ಅವರಿಗೊಂದು ಆತ್ಮಾಭಿಮಾನ ಈಗಾಗಲೇ ಹೇಳಿದಾಗೆ ತಮ್ಮ ಒಂದು ಸ್ವಾಭಿಮಾನಿ ಬದುಕಿಗೆ ಸಾಕ್ಷಿಯಾಗಿರುವಂಥ ಈ ಸ್ವಸಹಾಯ ಗುಂಪುಗಳ ಒಕ್ಕೂಟದ ಮೂಲಕ ನಾವು ಇವತ್ತು ದೇಶದ ಪ್ರಗತಿಯನ್ನು ಮುಂಚಿನಲ್ಲಿ ಕಾಣ್ತಾ ಇದ್ದೀವಿ. ಈಗಾಗಲೇ ಬಂಟರ ಸಂಘದ ಗ್ರಾಮಗಳ ಒಕ್ಕೂಟದೊಂದಿಗೆ 13 ಸಂಘಗಳನ್ನು ಒಟ್ಟು ಒಂದು 1000ಕ್ಕಿಂತ ಮಿಕ್ಕಿ ಮಹಿಳಾ ಶ್ರೀಶಕ್ತಿಗಳ ಮೂಲಕ ತನ್ನ ಜಿನ ಜೀವನದ ಯಾವುದೇ ಒಂದು ಆರ್ಥಿಕ ಅಡಚಣೆಗಳಿಗೆ ಸಣ್ಣ ಮಟ್ಟದಿಂದ ಹಿಡಿದು ದೊಡ್ಡ ಮಟ್ಟದ ಸಹಾಯ ಸಂಕಲ್ಪಗಳಿಗೆ ನಾಂದಿಯಾಗುವಂಥ ಈ ಒಂದು ಬಂಟರ ಸಂಘದ ಸಿರಿ ಮಹಿಳಾ ಒಕ್ಕೂಟದ ಕೆಲಸ ತುಂಬ ಶ್ಲಾಘನೀಯ ಅಂತೇಳಿ ಈಗಾಗಲೇ ವರದಿಯಲ್ಲಿ ನಾವು ನೋಡಿದ್ದೀವಿ. ಈಗಾಗಲೇ ಪುಲಿಂಚ್ ಅವರು ಹೇಳಿದರು, ನಾವು ಸಾಮಾಜಿಕವಾಗಿ ಶ್ರೀಶಕ್ತಿ ಮತ್ತು ಒಂದು ಒಕ್ಕೂಟದ ಮೂಲಕ ನಮ್ಮ ದಿನನಿತ್ಯದ ಒಂದು ಬದುಕಿಗೆ ಒಂದು ನಿರೂಪಣೆಯನ್ನು ಕೊಡ್ಬೋದು ಅಂತೇಳಿ. ಕಳೆದ 6 ವರ್ಷಗಳ ಮೊದಲು ಕೇವಲ ಬಂಟ ಸಮುದಾಯ ಅಂತಲ್ಲ, ಎಲ್ಲ ಸಮುದಾಯಗಳನ್ನು ಕಾಡ್ತಿರುವಂಥ ಸಮಸ್ಯೆಯಲ್ಲಿ ವರದಕ್ಷಿಣೆ ಸಮಸ್ಯೆ ಇರ್ಬೋದು, ಬೇರೆ ಬೇರೆ ಸಾಮಾಜಿಕ ಪಿಡುಗಳ ವಿರುದ್ಧವಾಗಿ ಈಗಾಗಲೇ ಜನಜಾಗೃತಿ ಮಾಡುವಂಥ ಕೆಲಸ ಎಲ್ಲ ಸಮುದಾಯಗಳಾಗಿ, ನಾನು ಸಹ ಒಂದು ಕುಲಾಲ ಸಮುದಾಯನಾಗಿ ಬಂಟರ ಸಮುದಾಯದ ಹಲವಾರು ಇತಿಹಾಸಗಳಲ್ಲಿ ನೋಡಿದಾಗ ಬಂಟರು ಮತ್ತು ಕುಲಾಲರಿಗೆ ತುಂಬ ಬಾಂಧವ್ಯ ಇದೆ. ಅದೇ ರೀತಿ ಇವತ್ತು ಇವತ್ತಿನ ಈ ಒಂದು ದುರ್ಗಾ ಪೂಜೆಯ ಈ ಒಂದು ಸುಸಂದರ್ಭದಲ್ಲಿ ನನ್ನನ್ನು ಕೂಡ ಅಶೋಕ್ ರೈ ಅವರು, ಅದೇ ರೀತಿ ಮಲ್ಲಿಕ ಭಂಡಾರಿ ಇರ್ಬೋದು, ಎಲ್ಲರೂ ನಮ್ಮ ಆತ್ಮೀಯರು ಇಲ್ಲಿದ್ದಾರೆ, ಅವರೆಲ್ಲ ಒಂದು ಗುರುತಿಸಿ ನನಗೂ ಎರಡು ಮಾತುಗಳ ಅವಕಾಶ ಕೊಟ್ಟಿದ್ದಾರೆ. ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಈಗಾಗಲೇ ಮಾತಾಡುವ ಸಮಯ ಅನ್ನೋದು ಈಗಾಗಲೇ ಹೇಳಿದ್ದಾರೆ ಜಿತೇಂದ್ರ ಅವರು ಹೇಳಿದ್ದಾರೆ. ಯಾಕೆಂದರೆ ಪೂಜೆಯ ಪ್ರಸಾದ ವಿತರಣೆಗೆ ಕಾಯ್ತಾ ಇದ್ದೀವಿ, ಪೂಜೆ ಆಗಿ ಈಗಾಗಲೇ ಕೊನೆಯದಾಗಿ ನಾವು ಮಂಗಳಾರತಿ ಪೂಜೆಯನ್ನು ಈಗ ನೋಡ್ತಾ ಇದ್ದೀವಿ. ಈಗಾಗಲೇ ನಾವೊಂದು ವಿಷಯವನ್ನು ತಿಳ್ಕೊಳ್ಬೋದು, ಎಲ್ಲ ಸಮುದಾಯಗಳಲ್ಲಿ ಕೂಡ ಬರುವಂಥ ಒಂದು ವಿಶೇಷವೆಂದರೆ ಇವತ್ತು ನಮ್ಮ ಹಿರಿಯವರೆಲ್ಲರೂ ಬಂದು ಸೇರಿದ್ದಾರೆ, ಮಹಿಳೆಯವರು ಎಲ್ಲರೂ ಸೇರಿದ್ದಾರೆ. ಆದರೆ ಈ ದುರ್ಗಾ ಪೂಜೆಯ ಸಂದರ್ಭದಲ್ಲಿ ನಾವು ಮುಂದಿನ ಪೀಳಿಗೆಯಲ್ಲಿ ಏನು ಒಂದು ಜಾಗೃತಿಯಾಗಿ ನಾವು ಒಂದು ಸಮಾಜಕ್ಕೆ ನಡೆಸುವಂಥ ಕೆಲಸ ಮಾಡುವಂಥ ಮುದ್ದು ಮಕ್ಕಳನ್ನು ನಾವು ಮನೆಯಲ್ಲಿ ಬಿಟ್ಟು ಬರ್ತೇವೆ, ಕಾಲೇಜು ಮುಗಿಸಿರುವಂಥ ಇರ್ಬೋದು, ಪ್ರಾಥಮಿಕ ಪರೀಕ್ಷೆ ಮುಗಿಸಿರುವಂಥ ಮಕ್ಕಳು ನಮ್ಮನ್ನು ಬಿಟ್ಟು ದೂರದಲ್ಲಿ ಬೇರೆ ಬೇರೆ ಅವರದೇ ಆದ ಕಾರ್ಯಕ್ರಮದಲ್ಲಿ ಇರ್ತಾರೆ. ಅದು ಈ ಸಮುದಾಯ ಅಂತಲ್ಲ, ನಾನು ಹೇಳೋ ಪ್ರಕಾರದಲ್ಲಿ ಇದು ಮುಂದಿನ ದಿನಗಳಲ್ಲಿ ನಾವು ಸಮಾಜವನ್ನು ಕಟ್ಟುವಂಥ ನಿಟ್ಟಿನಲ್ಲಿ ಮಕ್ಕಳನ್ನು ಆದಷ್ಟು ಹೆಚ್ಚಿನ ಅಂಶ ತೊಡಗಿಸುವಂಥ ಕೆಲಸದಲ್ಲಿ ನಾವೆಲ್ಲರೂ ತಲ್ಲೀನರಾಗಬೇಕಂತ ಹೇಳುವಂಥ ಒಂದು ಮಾತಿನೊಂದಿಗೆ ಇವತ್ತಿನ ಬಂಟರ ಸಂಘದ ಈ ಒಂದು ಸಿರಿ ಮಹಿಳಾ ಒಕ್ಕೂಟದ ಈ ಒಂದು ಕಾರ್ಯಕ್ರಮದಲ್ಲಿ ನನಗೂ ಪಾಲ್ಗೊಂಡು ಇವತ್ತು ಪ್ರಸಂಗ ತಗೊಳ್ಳುವಂಥ ಅವಕಾಶ ಮಾಡಿಕೊಟ್ಟಿರುವಂಥ ಸಮಾಜದ ಎಲ್ಲ ಹಿರಿಯರಿಗೆ, ಇವತ್ತು ಸೇರಿರುವಂಥ ಎಲ್ಲ ಸಂಘಟಕರಿಗೆ ಇನ್ನೊಮ್ಮೆ ಮಗದೊಮ್ಮೆ ಆ ದುರ್ಗಾ ಮಾತೆ ಒಳ್ಳೇದು ಮಾಡಲಿ ಅಂತೇಳಿ ಮಂಗಳವಾರ ಉಂಟು ಮಾಡಲಿ ಅಂತ ಹೇಳುತ್ತಾ ನನ್ನ ಎರಡು ಮಾತು ನಿಲ್ಲಿಸ್ತೇನೆ. ಜೈ ಜೈಕರ್. ಎಂಕಲ್ನ ಸಂಘದ ಪ್ರತಿ ಚಟುವಟಿಕೆ ಲಂಚೇನೆ ಜವಾಬ್ದಾರಿನೇ ನಮ್ಮ ದೆತ್ತೊಣದು ಮನ್ಪುಣಿ ಏರೆಗಳ ಕುರ್ತತ್ತವು ಇತ್ತೆ. ಎಂಕಲ್ನ ಸಿರಿ ಸಂಘ ಸ್ವಸಹಾಯ ಸಂಘದ ಅಕ್ಕಲ ಕೆಲಸನು ಏರಾವರಿ ಪಂಡದ ಮಲ್ತಿನತ್ತಲ್ಲ ಅಕ್ಕಲು ಏಲು ಎನ್ಮ ಜನ ಕೋಡೆ ಕತ್ತಲಿಗೆ ಮಣ್ಣಾಗಿ ಏನು ಮಾಡೋಂತೆ ಕಮ್ಮಿಲ್ಲ ಇತ್ತೇರಿ ಅಂಡ್ ಅವು ಎಂಚ ಕೆಲಸ ಹಾಕೊಂಡು ಪಂಡ ಎನ್ನ ಅವೇ ಅವೇ ಒಂದು ಶಕ್ತಿ ಎನ್ನ ಪಂಡದ ಮಲ್ತಂದ್ರೆ ಖಂಡಿತ ಅವು ಕೆಲಸ ಲಾಪುಡು. ಈ ಬಿಲ್ಡಿಂಗ್ಗಳ ಆಯ್ರ ಕಾರಣ ಎಂಕಲು ಎಂಕಲ್ನ ಇಲ್ಲಿಂದ ಪಂಡದ ಎಂಡಿದು ಈ ವ್ಯವಸ್ಥೆಗೆ ಭಾರಿ ಪ್ರಯತ್ನ ಮಾಡ್ತದ ವೇದಿಕೆ ಇಡ್ಕೊಳ್ಳ ಖುಷಿ ಆಗೋದು ದಯಪಂಡ ಈತ ಪೊರ್ಲದ ಭವನ ಮುಳ್ಳು ನಿರ್ಮಾಣ ಆದ ಒಂಜಿ ಕಾರ್ಯಕ್ರಮವು ಎಂಕುಲ ಕುಳ್ಳದು ಕಾರ್ಯಕ್ರಮ ಅನ್ಪಡ ಮಟ್ಟವು ವಿಶೇಷವಾದ ದುಂಬು ಎಂಕುಲು ದುರ್ಗಾ ಪೂಜೆ
ದುರ್ಗಾ ಪೂಜೆ ಮಲ್ತು ಅಂತ ಒಂದು ಮಾತ ಭಕ್ತಾದಿನ ಗಮನವು ಈ ಸಲ ಇಂಕಲ್ನ ಭಟ್ರಡ ಈ ಬಗ್ಗೆ ತಿರುಮಲೇಶ ಭಟ್ರಡ ಪಣ್ಣಗಾರ್ ಪಂಡೇರಿ ನಿಕ್ಕಲು ಸ್ವಂತ ಜಾಗ ಇಟ್ಕೊಳ್ಳೋದು ಈತ ಗೌರವ ಪ್ರೀತಿ ಮಲ್ಪುಣ ಪೂಜೆ ದುರ್ಗಾ ಪೂಜೆ ದುರ್ಗಾ ನಮಸ್ಕಾರ ಪೂಜೆ ಮಂಡಲ ಪಾತ್ರ ಮಲ್ತಂಡ ಭಾರಿ ಎಡ್ಡೆ ಅನ್ನೋ ಸಲಹೆ ಕೊರಿಯರಿ ಐಕು ಇಂಕುಲು ಏರ್ಲ ನನಂಜಿ ಚಿಂತನೆ ಮಲ್ತೀಜ ನೇರವಾದ ಎಡ್ಡೆ ಸಲಹೆಯನ್ನು ಇಂಕುಲು ಭಾರಿ ಒಂಜಿ ಸಂತೋಷ ಒಪ್ಪುದು ಇನಿ ಪೂರ್ಣ ಪ್ರಮಾಣವಾದ ಆ ದೇವಿರನ ಪೂಜೆ ಸಂಪನ್ನ ಆತದು ಒಂದಿಟ್ಟು ಭಾಗವಹಿಸಿದ ಮಾತ್ರ ಖಂಡಿತವಾದ ಅಪ್ಪ ದುರ್ಗೆನ ಆಶೀರ್ವಾದ ತಿಕ್ಕೊಂಡು ಪಣ್ಣರ ರೆಡ್ಡು ಪಾತ್ರ ಇಜ್ಜಿ ಬಂಧುಲ ದಾಯ ಪಂಡ ನಮ್ಮ ಶ್ರೀಧರಣ್ಣ ಇಂಕು ನೇರವಾದ ಒಂಜಿ ಪಾತ್ರ ಪಂಡಿರಿ ಶ್ರೀಧರಣ್ಣನ ಇಂಕ್ಲಿಗೆ ಕಾಲೇಜಿಗೆ ಪರಿಚಯ ಇಂಚ ಪಂಡ ಫಸ್ಟ್ ಇಯರ್ಡ್ ಪೋಣಗಣಿ ಆರು ಖ್ಯಾತ ನಿಕ್ಕಲಿ ಮಾತ್ರ ಗೊತ್ತಪ್ಪು ಪುಳಿಂಚ ರಾಮಯ್ಯ ಶೆಟ್ಟರಿಂದ ಭಾರಿ ಮಲ್ಲ ಒಂಜಿ ಯಕ್ಷಗಾನ ಒಂಜಿ ವಾಗ್ಮಿಯಾರು ಭಾರಿ ಮಲ್ಲ ಕಲಾವಿದೆ ಆರ ಮಗೆಯಾರು ಅಂಚ ಇಂಕ್ ಶ್ರೀಧರಣ್ಣೆಲ್ಲ ಇಂಕೊಳ್ಳ ಫಸ್ಟ್ ಪರಿಚಯ ಕ್ಲಾಸ್ ಪುನಃ ಪಕ್ಕ ಭಾರಿ ಆತ್ಮೀಯರೇ ಇಂಕೊಳ್ಳ ಅವರೇ ಆದಂತಹ ಶ್ರೀ ರಾಜೇಶ್ ಶ್ರೀ ಕೋಟೆಕಾರ ಗುತ್ತು ಆಡಳಿತ ಮುಕ್ತೇಶ್ವರರು ಶ್ರೀ ಗೊಂಡಾನ ಬಿಳಿಚಾಮುಂಡಿ ಬಂಟ ಮತ್ತು ಮುಂಡತ್ತಾಯ ದೇವಸ್ಥಾನ ಇವರಿಗೂ ಸಿರಿ ಒಕ್ಕೂಟದ ಪರವಾಗಿ ಮನತುಂಬಿದ ಧನ್ಯವಾದಗಳು. ಹಾಗೆಯೇ ಇಂದಿನ ದುರ್ಗಾ ಪೂಜಾ ದಿನ ಸುವ್ಯವಸ್ಥಿತವಾಗಿ ನಡೆಸಿಕೊಟ್ಟ ಶ್ರೀ ತಿರುಮಲೇಶ್ವರ ಭಟ್ ಅಸೇಗೋಳಿ ಹಾಗೂ ಅವರ ವೃಂದದವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮಕ್ಕೆ ದೇಣಿಗೆ ಹಾಗೂ ವಸ್ತು ರೂಪದಲ್ಲಿ ಕೊಟ್ಟು ಸಹಕರಿಸಿದ ನಮ್ಮ ಸಮಾಜದ ಎಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಛಾಯಾಗ್ರಾಹಕರಿಗೂ ಸಹಕರಿಸಿದ ಅದೇ ರೀತಿ ಮೈಕ್ ವ್ಯವಸ್ಥೆಯನ್ನು ಮಾಡಿರುವವರಿಗೆ ಹೃತ್ಪೂರ್ವಕ ವಂದನೆಗಳು. ಇಲ್ಲಿ ಸೇರಿದಂತಹ ಎಲ್ಲ ಭಕ್ತಾದಿಗಳಿಗೂ ಸಿರಿ ಒಕ್ಕೂಟದ ಪರವಾಗಿ ಧನ್ಯವಾದಗಳು. ಕಾರ್ಯಕ್ರಮ ಹಾಗೆಯೇ ನಮಗೆ ಕಲೋತ್ಸವಕ್ಕೆ ನಮಗೆ ಮಾರ್ಗದರ್ಶನ ನೀಡಲು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ದಿನೇಶ್ ಅತ್ತಾರವರು ಇದ್ದಾರೆ. ಅವರಿಗೂ ನಮ್ಮ ಸಿರಿ ಸ್ವಸಹಾಯ ಸಂಘದ ಪರವಾಗಿ ಧನ್ಯವಾದಗಳು. ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದ ಸೌಮ್ಯ ಆಶೆಟ್ಟಿ ಹಾಗೂ ಚಿತ್ರಜಿ ಅಜ್ಜಂತ ಇವರಿಗೂ ಸಿರಿ ಒಕ್ಕೂಟದ ಪರವಾಗಿ ಧನ್ಯವಾದಗಳು.